ಇವತ್ತು ಬೆಂಗಳೂರಿಗರು ನೋಡಲೇಬೇಕಾದಂತ ಸ್ಟೋರಿ ಇದು ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಬೇಕಾಗಿರುವಂತ ಸ್ಟೋರಿ ಹಾಗಂತ ಇದು ರಾಜ್ಯ ರಾಜಕೀಯದ ಸ್ಟೋರಿ ಅಲ್ವೇ ಅಲ್ಲ ಏನ್ ಸ್ಟೋರಿ ಹಾಗಾದ್ರೆ ಬೆಂಗಳೂರಿಗರು ನೋಡಲೇಬೇಕಾದಂತ ಸ್ಟೋರಿ ಮಿಸ್ ಮಾಡದೆ ಒಂದು ಸ್ಟೋರಿಯನ್ನ ನೋಡಬೇಕು ರಾಜಕೀಯದ ಸ್ಟೋರಿ ಅಂತ ಅಲ್ವೇ ಅಲ್ಲ ಕೇಂದ್ರ ಚುನಾವಣೆ ಹತ್ರ ಬರ್ತಾ ಇದೆ ಯಾವುದಾದರೂ ರಾಜಕೀಯದ ಅಪ್ಡೇಟ್ ಇರಬಹುದು ಅಂತ ನೀವು ಅನ್ಕೊಳ್ಳಬಹುದು ಖಂಡಿತ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಅಲ್ವೇ ಅಲ್ಲ ಇದು ಆಟೋ ನಂಬಿಕೊಂಡಿರುವವರು ಸ್ವಲ್ಪ ಇಲ್ಲಿ ನೋಡಬೇಕಾಗುತ್ತೆ ಆಟೋ ಅಂತ ಮನೆಯಿಂದ ಹೊರಬಂದ್ರೆ ಕಷ್ಟ ತುಂಬಾ ಜನ ಬೆಂಗಳೂರಿನಲ್ಲಿ ಆಟೋ ಮೇಲೆ ಡಿಪೆಂಡ್ ಆಗಿರ್ತಾರೆ ಆದ್ರೆ ಅವರು ಆಟೋ ಅಂತ ಮನೆಯಿಂದ ಹೊರಗಡೆ ಬಂದ್ರೆ ಕಷ್ಟ ಎಲ್ಲಾದರೂ ಅರ್ಜೆಂಟ್ ಆಗಿ ಹೋಗಬೇಕು ಅಂದ್ರೆ ಪಜಿತಿ ಗ್ಯಾರಂಟಿ ಆಟೋ ಇದೆ ಅಂತ ನಂಬಿ ಕೂತ್ರೆ ಮನೆಯಲ್ಲೇ ಇರಬೇಕಾಗುತ್ತೆ ಬೆಂಗಳೂರಿಗರೇ ಎಚ್ಚರ ನಾಳೆ ನಿಮಗೆ ಆಟೋ ಸಿಗೋದೇ ಇಲ್ಲ ಆಟೋ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಟೋದಲ್ಲೇ ಓಡಾಡುವ ಪ್ರಯಾಣಿಕರು ಎಚ್ಚರ ನಾಳೆ ಸಿಲಿಕಾನ್ ಸಿಟಿಯಲ್ಲಿ ಆಟೋ ಓಡಾಡಲ್ವ ಹಾಗಾದ್ರೆ ಎರಡು ಲಕ್ಷಕ್ಕೂ ಹೆಚ್ಚು ಆಟೋಗಳು ರಸ್ತೆಗೆ ಇಳಿಯಲ್ವ ಹಾಗಾದ್ರೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಮಧ್ಯರಾತ್ರಿಯಿಂದಲೇ ಆಟೋ ಸಿಗುತ್ತಾ ಇಲ್ವ ಹಾಗಾದ್ರೆ ಯಾವಾಗಿನಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಆಟೋದವರ ಬೇಡಿಕೆ ಏನು ಹಾಗಾದ್ರೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಬಟ್ ಬೆಂಗಳೂರಿಗರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು ಯಾಕಂತಂದ್ರೆ ಆಟೋನ ನೆಚ್ಚಿಕೊಂಡಿರುವಂತವರು ಆಲ್ಮೋಸ್ಟ್ ತುಂಬಾ ಜನ ಬೆಂಗಳೂರಿನಲ್ಲಿ ಆಟೋ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾಕಂತಂದ್ರೆ ಹಲವಾರು ಏರಿಯಾಗಳಿಗೆ ಬಿಎಂಟಿಸಿ ಬಸ್ ಇರಬಹುದು ಅಥವಾ ಕ್ಯಾಬ್ ಗಳಿರಬಹುದು ಅಥವಾ ಕ್ಯಾಬ್ ಗಳನ್ನ ಎಷ್ಟು ಜನ ಕ್ಯಾಬ್ ಗಳನ್ನ ಬಳಸೋದಿಲ್ಲ ಆಟೋ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಿಎಂಟಿಸಿ ಬಸ್ ಗಳು ಎಷ್ಟು ಕಡೆಗೆ ಹೋಗೋದಿಲ್ಲ ಅಥವಾ ಹೋದ್ರೂ ಕೂಡ ಅವರ ಸಮಯಕ್ಕೆ ಸರಿಯಾಗಿ ಹೋಗೋದಿಲ್ಲ ಇದರಿಂದಾಗಿ ಸಾಕಷ್ಟು ಜನ ಆಟೋ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾರೆಲ್ಲ ಬೆಂಗಳೂರಿಗರು ಆಟೋ ಮೇಲೆ ಡಿಪೆಂಡ್ ಆಗಿರ್ತೀರಿ ಅಥವಾ ನಾಳೆ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಇದೆ ಹೋಗಬೇಕು ಅಂತ ಸಿದ್ಧರಾಗಿದ್ರೆ ಸಿದ್ಧರಾಗಬೇಕು ಅಂತ ಅನ್ಕೊಂಡಿದ್ರೆ ನಾಳೆ ಆಟೋದಿಂದ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಇದರಿಂದಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ ನಾಳೆ ಆಟೋದವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಟೋ ಚಾಲಕರು ಬಂದ್ಗೆ ಕರೆ ನೀಡಿರುವಂತದ್ದು ಆಟೋಗಳು ನಾಳೆ ರಸ್ತೆಗೆ ಇಳಿಯೋದಿಲ್ಲ ನಾಳೆ ಸಿಲಿಕಾನ್ ಸಿಟಿಯಲ್ಲಿ ಆಟೋ ಬಂದ್ ಬಂದ್ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಕಂಪ್ಲೀಟ್ ಸ್ತಬ್ಧ ಆಗುತ್ತೆ ನಾಳೆ 2,10,000 ಆಟೋ ಸಂಚಾರ ಬಂದ್ ಆಗುತ್ತೆ ಸರ್ಕಾರದ ವಿರುದ್ಧ ಆಟೋ ಚಾಲಕರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿರುವಂತದ್ದು 3 ದಿನದ ಡೆಡ್ಲೈನ್ ಅಂತ್ಯ ಆಗಿದೆ ಮುಷ್ಕರಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಆಗ್ರಹವನ್ನ ಮಾಡಿರುವಂತದ್ದು ಇದು ಮೇನ್ ಆಗ್ರಹ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಿದ್ದಾರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದಲೇ ಆಟೋ ಬಂದ್ ಆಗುತ್ತೆ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ನಾಳೆ ಬೆಳಗ್ಗೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಆಟೋ ಸಂಘಟನೆಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಮುತ್ತಿಗೆಗೆ ಹಾಕೋದಕ್ಕೆ ಆಟೋ ಚಾಲಕರು ನಿರ್ಧಾರ ಮಾಡಿರುವಂತದ್ದು ನಾಳೆ ಸಿಲಿಕಾನ್ ಸಿಟಿಯಲ್ಲಿ ಆಟೋಗಳು ಸಿಗೋದಿಲ್ಲ ಪ್ರಮುಖವಾಗಿ ರ್ಯಾಪಿಡೋ ಬೈಕ್ ಸೇರಿದಂತೆ ಟ್ಯಾಕ್ಸಿಯನ್ನ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಇಟ್ಕೊಂಡಿರುವಂತದ್ದು ಇದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಬೇಡಿಕೆಗಳನ್ನು ಕೂಡ ಆಟೋ ಚಾಲಕರು ಇಟ್ಕೊಂಡಿದ್ದಾರೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿದ್ರು 3 ದಿನಗಳ ಕಾಲ ಡೆಡ್ಲೈನ್ ನೀಡಲಾಗಿತ್ತು ಆದರೆ ಆ ಒಂದು ಡೆಡ್ಲೈನ್ ಇವತ್ತಿಗೆ ಅಂತ್ಯವಾಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಧ್ಯರಾತ್ರಿ 12 ಗಂಟೆಯಿಂದಲೇ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಪ್ರಯಾಣಿಕರ ಸೇವೆಗೆ ಲಭ್ಯ ಇರೋದಿಲ್ಲ ಆಟೋಗಳು ಇದರಿಂದಾಗಿ ಯಾರೆಲ್ಲ ಪ್ರಯಾಣಿಕರಿದ್ದಾರೆ ಅವರು ಪರದಾಡಬೇಕಾದಂತ ಪರಿಸ್ಥಿತಿ ಕೂಡ ಉಂಟಾಗಬಹುದು ಯಾಕಂತಂದ್ರೆ ಇವತ್ತು ರಾತ್ರಿ 12 ಗಂಟೆಯಿಂದಲೇ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತವರು ಏನಿರ್ತಾರೆ ಮೆಜೆಸ್ಟಿಕ್ ಅಥವಾ ಬೆಂಗಳೂರಿನ ಹಲವಾರು ಭಾಗದಲ್ಲಿ ನಿಲ್ಕೊಂಡು ಆಟೋ ಸಿಗುತ್ತೆ ಅಲ್ಲಿಂದ ಮನೆಗೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಇಲ್ಲ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಹಲವಾರು ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು 12 ಗಂಟೆಯಿಂದಲೇ ಆಟೋ ರಸ್ತೆಗೆ ಇಳಿಯೋಲ್ಲ